ಮೊದಲು ಇವರಿದ್ದಾರೆ ಅಂತಿತ್ತು, ಇವ್ರನ್ನ ಹಿಡಿದ ಮೇಲೆ ಇನ್ನೊಬ್ಬರು ಮಾಸ್ಟರ್ ಮೈಂಡು ಅಂತ ಆಗ್ತದೆ. ಎಷ್ಟು ಮಾಸ್ಟರ್ ಮೈಂಡ್ ಅವೋ ಎಲ್ಲ ಮಾಸ್ಟರ್ ಮೈಂಡನ್ನು ಹಿಡ್ಕೊಂಬಂದು ಅವ್ರು ಸರಿಯಾಗಿ ಅವ್ರ ಮೈಂಡ್ ಸರಿ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆರುನೂರು ಜನ ಇದ್ರು, ಆದ್ರೆ ಇವತ್ತು ಅರೆಸ್ಟ್ ಆಗಿದ್ದು ಕೇವಲ 140 ಸಮಥಿಂಗ್ ಅಷ್ಟೇ ಆಗಿದೆ. ಇನ್ನೂ ಉಳಿದ ಜನರನ್ನ ಅಲ್ಲ, ಉಳಿದ ಜನರನ್ನ ವಿಡಿಯೋ ಕ್ಲಿಪ್ಪಿಂಗು ಮತ್ತು ಅವರು ವೇರ್ ಅಬೌಟ್ಸ್ ಎಲ್ಲ ನೋಡಿ ಮಾಡಬೇಕಾಗ್ತದೆ. ಪೊಲೀಸರು ತಮ್ಮ ಕೆಲಸ, ಕಾನೂನು ತಮ್ಮ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲದಕ್ಕೂ ನಾವು ಓವರ್ಆಲ್ ನಾವು ಪೊಲೀಸರಿಗೆ ಮತ್ತು ಪೊಲೀಸ್ ಇಲಾಖೆಗಾಯಿತು, ಜಿಲ್ಲಾ ಆಡಳಿತಕ್ಕಾಯ್ತು, ನಾವೇನು ಸೂಚನೆಯನ್ನು ಕೊಟ್ಟಿದ್ವಿ, ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಮತ್ತು ಯಾರು ಇದಕ್ಕೆ ಒಂದು ರೀತಿ ಕುಮ್ಮಕ್ಕು ಕೊಟ್ಟು ಅಶಾಂತಿ ನಿರ್ಮಾಣ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒಳಗೆ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಆ ರೀತಿ ಕೆಲಸಗಳಾಗಿದೆ, ಆ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಉಳಿದದ್ದು ಯಾರು ಈಗ ಅವ್ರನ್ನ ಹಿಡ್ಕೊಂಬಂದ ನಂತರ ಒಂದಕ್ಕೊಂದು ಲಿಂಕ್ ಕೆಲವು ಮಾಧ್ಯಮದಲ್ಲಿ ಇವತ್ತು ಬಂದಿದೆ, ಅವ್ರದ್ದು ಬಾಂಗ್ಲಾದೇಶ್ ಲಿಂಕ್ ಇದೆ ಅಂಥೇಳಿ. ಆ ಎಲ್ಲ ಆ್ಯಂಗಲ್ದಲ್ಲಿಯೂ ಸಾಕಷ್ಟು ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿ ಆಗೋ ತನಕ ಎಲ್ಲದಕ್ಕೂ ನನ್ನ ಪ್ರಕಾರ ಪೊಲಿಟಿಕಲ್ ಲೀಡರ್ಶಿಪ್ಪು ಎಲ್ಲದಕ್ಕೂ ರಿಪ್ಲೈ ಕೊಡಬೇಕು ಅಥವಾ ರಿಯಾಕ್ಷನ್ ಕೊಡಬೇಕು ಅಂತ ಅನ್ನೋದು ಅಲ್ಲ. ಈಗ ಲೆಟ್ ಎನ್ಕ್ವೈರಿ ಗೋ ಆನ್ ಪ್ರಾಪರ್ಲಿ. ಸರ್, ಈಗ ಇಷ್ಟೆಲ್ಲ ಇದ್ದಾಗ ಸಿದ್ದರಾಮಯ್ಯ ಇವಾಗ ಏನು ಸ್ಟೇಟಸ್ ಇಟ್ಟಲ್ಲ, ಅದ್ರ ಹಿಂದೆ ಬಿಜೆಪಿ ಕೈವಾಡಿದೆ ಅಂತ ಅರ್ಕೊಂಡಿದ್ರೆ ದಾವಣಗೆರೆ ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಈಗ ಅವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಏನು ಅಂತರ್ಯುದ್ಧ ನಡೆದದ, ಮುಖ್ಯಮಂತ್ರಿ ಆಗ್ಬೇಕು ಇಬ್ಬರು ಅಂಥೇಳಿ. ಅದಕ್ಕೆ ಇಬ್ಬರು ಅಪೀಸ್ಮೆಂಟ್ದಲ್ಲಿ ಅವರೊಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಪೀಸ್ಮೆಂಟ್ ಮೂಲಕ ಯಾರು ಹೆಚ್ಚು ಅಪೀಸ್ಮೆಂಟ್ ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತೀನಿ ಅಂತ ತಿಳ್ಕೊಂಡಾರೆ. ದೇಶದೊಳಗೆ ಇದೇ ರೀತಿ ಅಪೀಸ್ಮೆಂಟ್ ಮಾಡಿ ಕಾಂಗ್ರೆಸ್ಸು 399 ಸ್ಥಾನಗಳಲ್ಲಿ ಯು ಪಿ ಯಲ್ಲಿ ಸ್ಪರ್ಧಿಸಿತ್ತು. ಆದರೆ 387ರಾಗ ಡಿಪಾಸಿಟ್ ಕಳ್ಕೊಂಡಾರೆ, 35-40 ವರ್ಷ ಆಡಳಿತ ಮಾಡಿದಂಥವ್ರು. ಆನಂತರ ಉತ್ತರಾಖಂಡದಲ್ಲಿ ಪರಿಸ್ಥಿತಿ ನೋಡಿರಿ, ನಮ್ಮ ಮಣಿಪುರದಲ್ಲಿ ಕೂಡ ಅದೇ ಸ್ಥಿತಿಯಾಗಿದೆ. ಗೋವಾದಲ್ಲಿ ಅತ್ಯಂತ ಹೀನಾಯವಾಗಿ ಸೋತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾಡಿ ಕರ್ನಾಟಕ ಉಳಿಸ್ಕೋಬೇಕು, ನಾ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾಂಪಿಟೇಷನ್ದಲ್ಲಿ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಇದೆ. ಸರ್, ನುಗ್ಗಿಕೇರಿ ಇದಕ್ಕೆ ಸಂಬಂಧಪಟ್ಟಂಗೆ ಕೌಂಟರ್ ಕೇಸ್ ಇದುವರೆಗೆ ಎಫ್ ಐ ಆರ್ ಆಗಿಲ್ಲ ಸರ್. 5 ದಿವಸ ಆಯ್ತು, ನಾ ಚೆಕ್ ಮಾಡ್ತೇನೆ.